ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಬಿಗಿ ಭದ್ರತೆ ನೀಡಲಾಗ್ತಾ ಇದೆ. ಕಾಫಿನಾಡಲ್ಲಿ 4,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಮಾಹಿತಿ ನೀಡಿದ್ದಾರೆ. ಜಿಲ್ಲಾದ್ಯಂತ 28 ಚೆಕ್ಪೋಸ್ಟ್ ಜೊತೆಗೆ ಸಿಸಿಟಿವಿ ಅಳವಡಿಕೆ ಇದೆ. ಪ್ರತಿ ಚೆಕ್ಪೋಸ್ಟ್ಗೂ ವಿಶೇಷ ದಂಡಾಧಿಕಾರಿಗಳ ನೇಮಕ ಕೂಡ ಇದೆ. 7 ASP, 30 DYSP, 30 ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಲಾಗಿದೆ. ಕಾರಣ, ಚಿಕ್ಕಮಗಳೂರಲ್ಲಿ ದತ್ತ ಜಯಂತಿ ಇರುವಂಥ ಹಿನ್ನೆಲೆ, ಸೊ ಬಿಗಿ ಭದ್ರತೆಯನ್ನು ನೀಡಬೇಕಾಗತ್ತೆ, ಬಂದೋಬಸ್ತ್ ಇರಬೇಕಾಗುತ್ತೆ. ಹಾಗಾಗಿ ಕಾಫಿನಾಡಲ್ಲಿ 4,000ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಈ ಬಗ್ಗೆ ಚಿಕ್ಕಮಗಳೂರು ಎಸ್ಪಿ ವಿಕ್ರಮ್ ಅಮಟೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಿಲ್ಲಾದ್ಯಂತ 28 ಚೆಕ್ಪೋಸ್ಟ್ CCTVಗಳ ಅಳವಡಿಕೆ ಇರುತ್ತೆ. ಪ್ರತಿ ಚೆಕ್ಪೋಸ್ಟ್ಗೂ ವಿಶೇಷ ದಂಡಾಧಿಕಾರಿಗಳ ನೇಮಕ ಮಾಡಲಾಗಿದೆ. 7 ASP, 30 DYSP, 30 ಇನ್ಸ್ಪೆಕ್ಟರ್ಗಳ ನಿಯೋಜನೆ ಮಾಡಲಾಗಿದೆ. 100 ಹೋಮ್ಗಾರ್ಡ್, 20 KSRP ತುಕಡಿ ಸೇರಿದಂತೆ ಹಲವು ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. 300ಕ್ಕೂ ಅಧಿಕ ಸಿಸಿ ಕ್ಯಾಮ್ರಾ ಜೊತೆಗೆ 50ಕ್ಕೂ ಅಧಿಕ ಬಾಡಿ ಕ್ಯಾಮ್ರಾವನ್ನು ಕೂಡ ಇಡಲಾಗಿದೆ. ಸೊ 2 CCTV ಕ್ಯಾಮ್ರಾ ವೀಕ್ಷಣಾ ತಂಡಗಳ ರಚನೆ ಮಾಡಲಾಗಿದೆ. ಚಿಕ್ಕಮಗಳೂರು ಆ ಭಾಗದಲ್ಲಿ ಡಿಸೆಂಬರ್ 26ರಂದು 5 ತಾಲೂಕಿನಲ್ಲಿ, ಅಂದರೆ ಆ ಜಿಲ್ಲೆಯ 5 ತಾಲೂಕಿನಲ್ಲಿ ಮದ್ಯಪಾನವನ್ನು ನಿಷೇಧ ಮಾಡಲಾಗಿದೆ. ದತ್ತಪೀಠ ಮಾರ್ಗದಲ್ಲಿ ಘನ ವಾಹನಗಳ ನಿಷೇಧ ಕೂಡ ಇರುತ್ತೆ. ರೆಸಾರ್ಟ್, ಹೋಮ್ಸ್ಟೇ, ಈ ಮುಂಗಡ ಬುಕ್ಕಿಂಗ್ ಮಾಡಿದವರಿಗೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ದತ್ತ ಜಯಂತಿ ವೇಳೆ ಬುಕ್ಕಿಂಗ್ ಮಾಡಿದ ಪ್ರವಾಸಿಗರಿಗೆ ಅಲ್ಲಿ ಎಂಟ್ರಿ ಇರುವುದಿಲ್ಲ ಅಂತ ಚಿಕ್ಕಮಗಳೂರು ಎಸ್ ಪಿ. ಅಡಿಷ್ನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸು 7 ಜನ, ಮತ್ತು ನಮ್ಮ DSP ರ್ಯಾಂಕ್ ಆಫೀಸರ್ಸು 30, ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸು 1 60 ಜನ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂದರೆ ಮತ್ತೆ ನಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮತ್ತೆ ಬರ್ತಾರೆ, ಅಥವಾ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ನಾವು ಬೇರೆ ಕಡೆ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ 4,000 ಜನ ನಮ್ಮ ಸಿಬ್ಬಂದಿಗಳು, ಇನ್ಕ್ಲೂಡಿಂಗ್ ಹೋಮ್ ಗಾರ್ಡ್ಸ್. ಅದ್ರ ಜೊತೆಗೆ ನಮ್ಮದು ಸ್ಟ್ರೈಕಿಂಗ್ ಪಾರ್ಟಿ ಅಂತೇಳಿ ತಮಗೆಲ್ಲ ಗೊತ್ತಿರ್ಬೋದು, KSRPಗಳು ಬರ್ತವೆ, ಮತ್ತು ನಮ್ಮದು DR ಪಾರ್ಟಿಗಳು ಬರ್ತವೆ. ಅವು ಒಂದು ಸ್ಟ್ರೈಕಿಂಗ್ ಪಾರ್ಟಿ 1 20, ನಮ್ಮದು DR ಪಾರ್ಟಿಗಳು 1 25, ಈ ಥರ ಪಾರ್ಟಿಗಳನ್ನು ತರಿಸ್ಕೊಂಡಿದ್ದೀವಿ, ಸ್ಟ್ರೈಕಿಂಗ್ ಪಾರ್ಟೀಸ್ ಅಂತೇಳಿ. ಇದು ಡಿಪ್ಲಾಯ್ಮೆಂಟ್ ಆಯಿತು. ಅದರಲ್ಲಿ ವಿಶೇಷವಾಗಿ ಮತ್ತು ಯಾರು ಹಿಂದೆ ಇಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅಂಥವ್ರನ್ನೇ ನಾವು ಕರೆಸ್ತಕ್ಕಂಥದ್ದು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 80% ಯಾರು ಹಿಂದೆ ಕೆಲಸ ಮಾಡಿದ್ದಾರೆ ಅಂಥವರೇ ಇಲ್ಲಿ ಬಂದ್ಬಿಟ್ಟು. ಅಡಿಷ್ನಲ್ ಎಸ್ ಪಿ ರ್ಯಾಂಕ್ ಆಫೀಸರ್ಸು 7 ಜನ, ಮತ್ತು ನಮ್ಮ DSP ರ್ಯಾಂಕ್ ಆಫೀಸರ್ಸು 30, ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸು 1 60 ಜನ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಯಾಕಂದರೆ ಮತ್ತೆ ನಮಗೆ ರಿಕ್ವೈರ್ಮೆಂಟ್ ಇದ್ದರೆ ಮತ್ತೆ ಬರ್ತಾರೆ, ಅಥವಾ ರಿಕ್ವೈರ್ಮೆಂಟ್ ಇಲ್ಲ ಅಂದರೆ ನಾವು ಬೇರೆ ಕಡೆ ಡಿಪ್ಲಾಯ್ಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ 4,000 ಜನ ನಮ್ಮ ಸಿಬ್ಬಂದಿಗಳು, ಇನ್ಕ್ಲೂಡಿಂಗ್ ಹೋಮ್ ಗಾರ್ಡ್ಸ್. ಅದ್ರ ಜೊತೆಗೆ ನಮ್ಮದು ಸ್ಟ್ರೈಕಿಂಗ್ ಪಾರ್ಟಿ ಅಂತೇಳಿ ತಮಗೆಲ್ಲ ಗೊತ್ತಿರ್ಬೋದು, KSRPಗಳು ಬರ್ತವೆ, ಮತ್ತು ನಮ್ಮದು DR ಪಾರ್ಟಿಗಳು ಬರ್ತವೆ. ಅವು ಒಂದು ಸ್ಟ್ರೈಕಿಂಗ್ ಪಾರ್ಟಿ 1 20, ನಮ್ಮದು DR ಪಾರ್ಟಿಗಳು 1 25, ಈ ಥರ ಪಾರ್ಟಿಗಳನ್ನು ತರಿಸ್ಕೊಂಡಿದ್ದೀವಿ, ಸ್ಟ್ರೈಕಿಂಗ್ ಪಾರ್ಟೀಸ್ ಅಂತೇಳಿ. ಇದು ಡಿಪ್ಲಾಯ್ಮೆಂಟ್ ಆಯಿತು. ಅದರ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.